ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಇಡ್ಲಿ ಮಾಡ್ತಿದ್ದೀನಿ. ಬೇಕಾಗುವ ಸಾಮಗ್ರಿಗಳು: 1 ಕೆಜಿ ಅಕ್ಕಿ ತಗೊಂಡಿದ್ದೀನಿ, 50 ಗ್ರಾಮ್ ಉದ್ದಿನ ಬೇಳೆ, ಸ್ವಲ್ಪ ಉಪ್ಪು, ರೈಸ್ ತಗೊಂಡಿದ್ದೀನಿ, 1 ಕಪ್ ರೈಸ್ ತಗೊಂಡಿದ್ದೀನಿ, ವೈಟ್ ರೈಸ್ ತಗೊಂಡಿದ್ದೀನಿ, ಬಾಯ್ಲ್ ರೈಸ್ ಕೂಡ ಆಗ್ತದೆ. ಇದು ಈಗ ರುಬ್ತಾ ಇದ್ದೀನಿ. ಉದ್ದಿನ ಬೇಳೆ ಮತ್ತು ಅಕ್ಕಿಯನ್ನು ರಾತ್ರಿ ನೆನೆ ಇಟ್ಟಿದ್ದೀನಿ, ಚೆನ್ನಾಗಿ ತೊಳೆದು ಈಗ ಬೆಳಿಗ್ಗೆ ರುಬ್ತಾ ಇದ್ದೀನಿ. ಇದು 2 ಸಲ ರುಬ್ಬೇಗಿದನ್ನು ರುಬ್ಬಿಕ್ಕಾಗಲಿಲ್ಲ. ಇದರಲ್ಲಿ ಸ್ವಲ್ಪ ವೈಟ್ ರೈಸ್ ಹಾಕ್ತಾ ಇದ್ದೀನಿ. ಇದಕ್ಕೆ ಇದನ್ನು ಒಟ್ಟಿಗೆ ರುಬ್ತಾ ಇದ್ದೀನಿ. ಈಗ ಇಷ್ಟನ್ನು ಹಾಕ್ಲಿಕ್ಕಿದೆ, ಅದು ಲಾಸ್ಟಾಗಿ ಹಾಕೋದು. ತೆಗೆದಾದ ನಂತರ ಉಪ್ಪು ಹಾಕ್ತಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸಾಕು. ಆಯ್ತು, ಈಗ ಇದನ್ನು ತೆಗಿತಾ ಇದ್ದೀನಿ. ಇನ್ನೆಲ್ಲ ತೆಗೆದಾದ ನಂತರ ಸಿಗ್ತೀನಿ. ಆಯ್ತು, ಇದೆಲ್ಲ ರುಬ್ಬಿ ಆಯಿತು. ರುಬ್ಬಿ ತಂದಿದ್ದೀನಿ. ಇದಕ್ಕೆ ಈಗ ಈಸ್ಟ್ ಹಾಕಬೇಕು. 1 ಸ್ಪೂನ್ ಈಸ್ಟ್ ತಗೊಂಡಿದ್ದೀನಿ, 1 ಜಾಸ್ತಿ ತಗೊಂಡಿದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಹಾಕ್ಬೇಕು. ಇದಕ್ಕೆ ಜಾಸ್ತಿ ಬಿಸಿ ಇರಬಾರ್ದು. ಈಗ 1 ಸ್ಪೂನ್ ಸಕ್ಕರೆ ಹಾಕ್ಬೇಕು. ಇದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ಬಿಸಿ ಇರಬಾರ್ದು, ಉಗುರು ಬೆಚ್ಚಗೆ ಸಾಕು. ಇಷ್ಟು ಬೇಡ ಅಂತವರು ಸ್ವಲ್ಪ ಉದ್ದಿನ ಬೇಳೆ ಜಾಸ್ತಿ ಹಾಕಬೇಕು. ಹಾಗಾದ್ರೆ ಇಷ್ಟು ಹಾಕ್ಬೇಕಂತೇನಿಲ್ಲ. ಇದು ಆಯ್ತು, ಇದು ಎಲ್ಲ ಮಿಕ್ಸ್ ಆಯಿತು. ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಇಡ್ಲಿ ಅಕ್ಕಿ ತಗೊಂಡಿದ್ದೀನಿ ನಾನು. ಅದಕ್ಕೆ ತುಳುವಿನಲ್ಲಿ ಎದುರು ಬಂತ ಅರಿ ಅಂತಾರೆ. ಒಂದು ಕೆಜಿ ಅಕ್ಕಿ ತಗೊಂಡಿದ್ದೀನಿ, ಅದಕ್ಕೆ 50 ಗ್ರಾಮ್ ಉದ್ದಿನ ಬೇಳೆ ಹಾಕಿದ್ದೀನಿ. ಅದನ್ನು ರಾತ್ರಿ ನೆನೆ ಇಡಬೇಕು, ಚೆನ್ನಾಗಿ ತೊಳೆದು ಬೆಳಿಗ್ಗೆ ರುಬ್ಬಿದ್ದೀನಿ. ಸ್ವಲ್ಪ ನೀರು ಹಾಕ್ತೀನಿ, ಜಾಸ್ತಿ ತೆಳುವು ಇಡೋದು ಬೇಡ. ಇದು 2-3 ಗಂಟೆ ಕಾಲ ಇದು ಉಬ್ಬಿ ಬರುತ್ತೆ. ಸ್ವಲ್ಪ ಜಾಸ್ತಿ ಈಸ್ಟ್ ಹಾಕಿದ್ದೀನಿ. ಆಯ್ತು, ಇದು ಇಷ್ಟು ಅದ ಬಂದರೆ ಸಾಕು. ಇದು 2-3 ಗಂಟೆವರೆಗೆ ಇಡಬೇಕು. ಇದನ್ನು 1 ಕೆಜಿಯಲ್ಲಿ ಸುಮಾರು 60-70 ಇಡ್ಲಿ ಆಗ್ತದೆ. ಇದು ಇದನ್ನು ಮುಚ್ಚಿಡ್ತೀನಿ. ಈಗ ಈ ಬಟ್ಟೆಯಲ್ಲಿ ಮುಚ್ಚಿಡ್ಬೇಕು ಇದನ್ನು. ಈ ವೈಟ್ ಬಟ್ಟೆ ತಗೊಂಡು ಈಗ ಮುಚ್ಚಿಡ್ಬೇಕು ಇದನ್ನು. ಈಗ ಕಟ್ಟಿಡೋದು ಹಲ್ಲಿಯಲ್ಲೆಲ್ಲ ಹೀಗೇನೆ ಕಟ್ಟಿಡೋದು. ಮತ್ತೆ ಅದಕ್ಕೆ ಹೀಗೆ ಮುಚ್ಚಿಟ್ಟರೆ ಸಾಕು. ಇನ್ನು ಮತ್ತೆ ಇಟ್ಟು ಬಂದ ಮೇಲೆ ಸಿಗ್ತೀನಿ. ಆಯ್ತು, ಇದು ತೆಗೀತಾ ಇದ್ದೀನಿ. ಈಗ ಉಬ್ಬಿ ಬಂದಿದೆ. ಇದು ಹಿಟ್ಟೆಲ್ಲ ಚೆನ್ನಾಗಿ ಉಬ್ಬಿದೆ. ಈಗ ಸೈಡಿಂದ ಹೀಗೆ ತೆಗಿಬೇಕು ಗಿನ್ನಲ್ಗೆ ಹಾಕುವಾಗ. ಹೀಗೆ ಎಲ್ಲ ಗಿನ್ನಲ್ಲಿ ತಂದಿದ್ದೀನಿ. ಈಗ ಎಣ್ಣೆ ಹಾಕ್ತೀನಿ, ತೆಂಗಿನ ಎಣ್ಣೆ ತಗೊಂಡಿದ್ದೀನಿ. ಈಗ ಹಚ್ತಾ ಇದ್ದೀನಿ, ಎಲ್ಲ ಹಚ್ಚಿ ತಂದಿದ್ದೀನಿ ಎಣ್ಣೆ. ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ, ಬಿಸಿ ಆಗಿದೆ. ಈಗ ಗಿನ್ನಲ್ಲಿ ಇಡ್ತಾ ಇದ್ದೀನಿ. ಅದು ಇಟ್ಟು ಹಾಕ್ತಾ ಇದ್ದೀನಿ ಗಿನ್ನಲಿಗೆ. ಸ್ವಲ್ಪ ಸ್ವಲ್ಪ ಆಗಬೇಕಷ್ಟಿಲ್ಲ, ಅದು ಫುಲ್ ಆಗ್ತದೆ. ಮತ್ತೆ ಅದು ಅರ್ಧ ಆದ್ರೆ ಹಾಕಿದ್ರೆ ಸಾಕು. ಒಮ್ಮೆ ಇಟ್ಟು ಹಾಕಿ ಆಯಿತು, ಇನ್ನೊಂದು ಸಲ ಇಡ್ತಾ ಇದ್ದೀನಿ ಒಂದು ತಟ್ಟೆಯನ್ನು. ಅದರ ಮೇಲೆ ಮೇಲೆ ಇಡ್ತಾ ಇದ್ದೀನಿ. ಇಟ್ಟಾಗ್ತಾ ಇದ್ದೀನಿ.
ಅರ್ಧದ್ದೇ ಹಾಕ್ಬೇಕು ಇದಕ್ಕೆ. ಎರಡು ಸ್ಟೆಪ್ ಇಟ್ಟಿದ್ದೀನಿ, ಇದು ಮೂರನೇ ಸ್ಟೆಪ್ ಇಡ್ತಾ ಇದ್ದೀನಿ. ಇಟ್ಟು ಹಾಕ್ತಾ ಇದ್ದೀನಿ ಮೂರನೇ ಸ್ಟೆಪ್ಪಿಗೆ. ಎಲ್ಲ ಇಟ್ಟು ಹಾಕಿ ಆಯ್ತು, ಈಗ ಮುಚ್ಚಿಡ್ತಾ ಇದ್ದೀನಿ. ಇದು ಕಾಲು ಕಾಲು 20 ನಿಮಿಷ ಬೇಯಬೇಕು ಇದು. ಇದು ಬೆಂದಿದೆ, ತೆಗಿತಾ ಇದ್ದೀನಿ. ಅರ್ಧ ಗಂಟೆ ಆಯ್ತು ಇದು. ಇನ್ನೆಲ್ಲ ತೆಗೆದಾದ ನಂತರ ಸಿಗ್ತೀನಿ. ಇದೆಲ್ಲ ತೆಗೆದಾಯ್ತು. ಈಗ ಬಟ್ಟೆಯನ್ನು ಮುಚ್ತಾ ಇದ್ದೀನಿ, ಒದ್ದೆ ಮಾಡಿದ್ದೀನಿ ಬಟ್ಟೆಯನ್ನು. ಈಗ ಮುಚ್ತಾ ಇದ್ದೀನಿ. ಇನ್ನು ಒಂದು 5 ನಿಮಿಷ ಈಗ ಇರಬೇಕಿದು, ತಣ್ಣಾಗಬೇಕು. ಇದು ತಣ್ಣಾಗಾಯ್ತು, ಈಗ ತೆಗಿತಾ ಇದ್ದೀನಿ ಬಟ್ಟೆಯನ್ನು. ತಣ್ಣಾಗಾಯ್ತು, ಈಗ ಇವೆಲ್ಲ ಈಗ ತೆಗಿಬೇಕು. ಈಗ ತೆಗಿತಾ ಇದ್ದೀನಿ. ಮೆಲ್ಲಾಗಿ ತೆಗಿಬೇಕು. ಮೆಲ್ಲಾಗಿ ತೆಗಿತಾ ಇದ್ದೀನಿ. ಇನ್ನೆಲ್ಲ ತೆಗೆದಾದ ನಂತರ ಸಿಗ್ತೀನಿ. ಎಲ್ಲ ಇಡ್ಲಿ ಮಾಡಿ ಆಯಿತು, ಸಾಫ್ಟ್ ಆಗಿದೆ. ಮಲ್ಲಿಗೆ ಮಂಗಳೂರು ಮಲ್ಲಿಗೆ ಇಡ್ಲಿ ರೆಡಿ ಆಯಿತು ನೋಡಿ, ನೀವೊಮ್ಮೆ ಟ್ರೈ ಮಾಡಿ ನೋಡಿ.